ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮೊಬೈಲ್ ಮುಖಾಂತರ ಎಸ್ ಎಂ ಎಸ್ ಮಾಡಿದಾಗ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂದ್ರೆ ಅಲ್ಲಿ ಎಸ್ ಎಂ ಎಸ್ ರಿಪ್ಲೈ ನಿಮಗೆ ಏನು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ದಿನಾಂಕ ಸಮಯ ಯಾವುದು ಸ್ಥಳ ಯಾವುದು ಅಂತ ಬರಬೇಕು ಅದು ಬರ್ತಾ ಇಲ್ಲ ಅಂದ್ರೆ ಈ ರೀತಿಯಾಗಿ ನಿಮ್ಮ ಪಡಿತರ ಚೀಟಿ ಸಂಖ್ಯೆಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಸ್ಥಿತಿಯನ್ನು ಇಪ್ಪತ್ತು ನಾಲ್ಕು ಗಂಟೆಯ ನಂತರ ಪರಿಶೀಲಿಸಿ ಅಂತ ಬರ್ತಾ ಇದೆ ಸೊ ಇದು ಯಾಕೆ ಈ ರೀತಿಯಾಗಿ ಬರ್ತಾ ಇದೆ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನೀವು ನಿಮ್ಮ ಮೊಬೈಲ್ ಮುಖಾಂತರ ಎಸ್ ಎಂ ಎಸ್ ಅನ್ನ ಮಾಡಬೇಕು ಅಂದ್ರೆ ಏಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋಗೆ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಎಸ್ ಎಂ ಎಸ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ ಅಂದ್ರೆ ಯಾವ ದಿನಾಂಕ ಯಾವ ಸಮಯಕ್ಕೆ ಯಾವ ಸ್ಥಳದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಸೋಕ್ಕೆ ಹೋಗ್ಬೇಕನ್ನೋದು ಡೀಟೇಲ್ಸ್ ಬರುತ್ತೆ ಸೊ ಅದ್ರ ಬದಲಾಗಿ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದೆ ಅಂದ್ರೆ ಇಪ್ಪತ್ತು ನಾಲ್ಕು ಗಂಟೆ ನಂತರ ಪರಿಶೀಲಿಸಿ ಅಂತ ಬರ್ತಾ ಇದೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಿಮಗೆ ಇನ್ನು ಎಸ್ ಎಂ ಎಸ್ ಮಾಡೋದು ಏನಿದೆ ವರ್ಕ್ ಆಗ್ತಾ ಇಲ್ಲ ಹೌದು ಸ್ನೇಹಿತರೆ ನಿನ್ನೆ ತಾನೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಚಾಲನೆ ನೀಡಿದ್ದಾರೆ ಸೊ ಇದು ಇನ್ನು ವರ್ಕ್ ಮಾಡ್ತಾ ಇಲ್ಲ ಸೊ ಅಂದ್ರೆ ಇಪ್ಪತ್ತು ನಾಲ್ಕು ಗಂಟೆಗಳ ನಂತರ ನಾವು ಮತ್ತೆ ಟ್ರೈ ಮಾಡಿದ್ರೆ ಇದು ವರ್ಕೌಟ್ ಆಗುತ್ತೆ ಸೊ ಅಂದ್ರೆ ನಿಮಗೆ ಇಪ್ಪತ್ತು ನಾಲ್ಕು ಗಂಟೆ ಅಂದ್ರೆ ನಾಳೆ ಏನಿದೆ ಸೇಮ್ ಮೆಸೇಜ್ ಅನ್ನ ಮಾಡಬೇಕು ಅದೇ ನಂಬರ್ಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಎಸ್ ಎಂ ಎಸ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ ಸೊ ಇಷ್ಟೇ ಪ್ರಾಬ್ಲಮ್ ಏನು ಅಂದ್ರೆ ಈ ಒಂದು ಎಸ್ ಎಂ ಎಸ್ ಮಾಡೋದು ಇನ್ನೂ ಚಾಲನೆ ಸಿಕ್ಕಿಲ್ಲ ಅಂದ್ರೆ ಅದು ವರ್ಕ್ ಆಗ್ತಾ ಇಲ್ಲ ಸೊ ನಾಳೆ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ನಂತರ ನೀವು ಅದೇ ರೀತಿ ಎಸ್ ಎಂ ಎಸ್ ಮಾಡಿದ್ರೆ ನಿಮ್ಗೆ ಸ್ಥಳ ಸಮಯ ದಿನಾಂಕ ಅರ್ಜಿ ಸೋದೋದಕ್ಕೆ ಬರುತ್ತೆ ಅದನ್ನ ನೋಡ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಇದನ್ನ ಬಹಳ ತೆಲಿಕೊಡುವಂತ ಅವಶ್ಯಕತೆ ಇಲ್ಲ ನಾಳೆ ಅದೇ ರೀತಿ ಟ್ರೈ ಮಾಡಿದ್ರೆ ನಿಮಗೆ ಸರಿಯಾದಂತಹ ರಿಪ್ಲೈ ಬರುತ್ತೆ ಸ್ನೇಹಿತರಿಗೆ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು